ನ್ಯೂಸ್ಗೆ ಸ್ವಾಗತ. ಕಲಕೇರಿಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ 24 ಗಂಟೆ ವೈದ್ಯರೇ ಇರಬೇಕು ಎಂದು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ರಾಮಕೃಷ್ಣ ಇಂಗ್ಲೆ ಇವರಿಗೆ ಮನವಿಯನ್ನು ಕೊಟ್ಟು 21ನೇ ತಾರೀಕಿನವರೆಗೆ ಗಡುವು ನೀಡಲಾಗಿದ್ದು, ಒಂದು ವೇಳೆ ನೀವು ವೈದ್ಯರುಗಳನ್ನು ಮತ್ತು ಇನ್ನುಳಿದ ಸ್ಟಾಫ್ ನರ್ಸ್ಗಳನ್ನು ನೇಮಿಸಬೇಕೆಂದು ಮತ್ತು ಒಂದು ವೇಳೆ ಆಗದಿದ್ದ ಪಕ್ಷದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹನುಮಂತ ವಡ್ಡರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಸರ್ ಬಿಎಂಎಸ್ ಇಲ್ಲಿ ಒತ್ತಡಗಳಂತೂ ಸಾವಿರಾರು ಆಮೇಲೆ ಬೇಕು, ಕಲ್ಕೇರಿ ಬೇಕು, ನಮ್ಮ ಸಿಟಿ ಟವರ್ ಮೂರು ಇದಕ್ಕೂ ಬೇಕು, ತಾಲೂಕು ಹಾಸ್ಪಿಟಲ್ ಮಸ್ತ್ ಬೇಕು. ಎಲ್ಲಿ ಇಲ್ಲ ಸುದ್ದಿ ಬೇರೆ ಯಾರಾದ್ರೂ ಅಪ್ಲೈ ಮಾಡೋದು ಸ್ವಲ್ಪಕ್ಕಲ್ಲ ಇಲ್ಲಿ ಅಪ್ಲೈ ಮಾಡಲಿಲ್ಲ ಬೇಕಾದಂತ ಡಾಕ್ಟರ್ಸ್ ಬೇಕಾದಂತ ಏನು ಏನು ಬೇಕಾದಂತ ಅವೆಲ್ಲ ಸಂಪೂರ್ಣವಾಗಿ 20ನೇ ತಾರೀಕೊಳಗೆ ಬರಬೇಕು. ಬರ್ಲಿಲ್ಲ ಅಂತಂದ್ರೆ ಪರಿಣಾಮ ಬಹಳ ಗಂಭೀರ ಅಂತ ಸರ್. 21ನೇ ತಾರೀಕು ಉಪ ಸತ್ಯಾಗ್ರಹ ಮಾಡ್ಬೇಕಾಗ್ತದೆ ವೇಟ್ ಮಾಡ್ತಾರೆ ಜನ. ಇದು ಜೀವದ ಪ್ರಾಬ್ಲಮ್ ಅದ, ನಿಮಿಷ ನಿಮಿಷನೊಳಗೆ ವಿಚಾರ ಮಾಡ್ರಿ. ಇಲ್ಲಿ ಗೈನಕಾಲಜಿಸ್ಟ್ ಬೇಕೇ ಬೇಕು, ಮತ್ ಅನಸ್ತೇಷಿಯಾ ಸ್ಪೆಷಲಿಸ್ಟ್ ಇಲ್ಲ ಅಂದ್ರ ನಾಳೆ ಏನ್ರ ಹೆಚ್ಚು ಕಡಿಮೆ ಆಯ್ತು ಸರ್, ಇಡೀ ಹಾಸ್ಪಿಟಲ್ ಬೆಂಕಿ ಇರ್ತಲ್ಲ ನೀವೇ ಜವಾಬ್ದಾರಿ. ಹಾಸ್ಪಿಟಲ್ ಮಾಡಿದ್ರೆ ಸರ್ ಮತ್ತೆ ಯಾರು ಬಿಜಾಪುರ್ ಹೋಯ್ತಾರೆ.